ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಸಹಾಯ ಮಾಡ್ತೀವಿ. ಅವರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಜೈನರಿರಲಿ, ಎಲ್ಲ ಜಾತಿಯವ್ರಿಗೂ ಕೂಡ ಸಹಾಯ ಮಾಡ್ತೀವಿ. ಮತ್ತೆ ಎಲ್ಲ ಪಕ್ಷದವ್ರಿಗೂ ಮಾಡ್ತೀವಿ. ಏನು ಬಿ ಜೆ ಪಿಯವರು ಕೀತಗಳಲ್ವಾ? ಬಿ ಜೆ ಪಿಯವರು 2,000 ರೂಪಾಯಿ ತಗೊಳ್ಳಲ್ವಾ? ಬಿ ಜೆ ಪಿಯವರು ಬಸ್ನಲ್ಲಿ ತಿರ್ಗಾಡಲ್ವಾ? ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ. ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನ್ಯಾಕೆ ನಿನಗೆ ಅಡ್ಡಿಪಡಿಸ್ಲಿ? ನೀ ಯಾವ ಡ್ರೆಸ್ ಹಾಕತ್ತಿ ಹಾಕೊಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀ ಮಾಡ್ತೀಯ. ಅದು ನಿಮ್ಮ ಹಕ್ಕು, ನನ್ನ ವೆರಿ ಸಿಂಪಲ್, ವೆರಿ ಸಿಂಪಲ್. ನಾನು ಧೋತಿ ಮತ್ತೆ ಜುಬ್ಬಾ ಹಾಕತ್ತೀನಿ, ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀವು. ತಪ್ಪೇನಿದೆ ಇದರಲ್ಲಿ? ತಪ್ಪೇನಿದೆ? ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಈ ಸಮಾಜದಲ್ಲಿ ಇರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಇದನ್ನ ಇದರಿಂದ ವಿಚಲಿತರಾಗ ಪ್ರಶ್ನೆನೇ ಇಲ್ಲ. ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಆ ಕೆಲಸ ಮಾಡಬೇಕು. ಆ ಥರ ಇವತ್ತು ಇಲ್ಲಿವರೆಗೆ ಮಾಡಿದ್ದೀವಿ, ಮುಂದಿನೂ ಕೂಡ ಮಾಡ್ತೀವಿ. ನಮ್ಮ ಜೊತೆ ಇರಿ ಅಷ್ಟೇನೆ. ಸುಳ್ಳು ಹೇಳೋರ ಜೊತೆ ಇರಕ್ಕೆ ಹೋಗ್ಬಿಡಿ, ಮೋಸ ಮಾಡೋರ ಜೊತೆ ಇರಕ್ಕೆ ಹೋಗ್ಬಿಡಿ. ನಮ್ಮ ಜೊತೆ ಇರಿ, ನಿಮ್ಮ ಆಶೀರ್ವಾದ ಇರಲಿ ನಮಗೆ. ನೀವು ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ.